ಪ್ರಶಾಂತ್ ಸಂಬರ್ಗೆ ನಿನಗೆ ಕಣ ಹೇಳ್ತಾ ಇರೋದು, ಪ್ರಶಾಂತ್ ಸಂಬರ್ಗೆ ನಿನಗೆ ಹೇಳ್ತಾ ಇರೋದು. ಆಮೇಲೆ ಭಾವನಾನ ಬಗ್ಗೆ ಮಾತಾಡಬೇಕು. ಭಾವನಾ ಬೆಳಗೆರೆ ಎಲ್ಲಿದೆಯಾ? ಯಾವ ಬಿಲ್ದಲ್ಲಿ ಹೋಗಿ ಮಲ್ಕೊಂಡಿದೆಯಾ? ಹಾಂ, ನಮ್ಮ ಬಾಸ್ ಹಂಗೆ ಮಾಡಿದ, ಹಿಂಗೆ ಮಾಡಿದ, ಕೊಲೆ ಮಾಡಿದ, ಆ ಹೆಣ್ಮಗುಗೆ ನ್ಯಾಯ ತೊರಗಿಸ್ಬೇಕು ಹಂಗೆ ಹಿಂಗೆ ಅಂತ ಹೇಳಿದಲ್ಲ. ಈ ಇದು ಹೆಣ್ಣು ತಾನೇ, ಇದು ಹೆಣ್ಮಗು ತಾನೇ, ಅತ್ಯಾಚಾರ ಆಗಿದೆ ಆಕೆ ಮೇಲೆ. ಎಲ್ಲಿದೆಯಾ ನೀನು? ಯಾವ ಬಿಲ್ದಲ್ಲಿ ಹೋಗಿ ಮಲ್ಕೊಂಡಿದೆಯಾ? ಹಾಂ ಹೇಳೋ ಭಾವನ, ನಿನಗೆ ಹೇಳ್ತಾ ಇರೋದು. ನಿಮ್ಮಪ್ಪ ಕುಡ್ಕ ಕುಡ್ದು ಕುಡ್ದು ಸತ್ತೋದ, ಈಗ ನಿಂದೆ ಎದ್ದಿದೆ, ಇವಾಗ ನೀನು ಯಾಕೆ ಮಾತಾಡ್ತಲ್ಲ ಹೇಳೋ ಭಾವನ ಬೆಳಗೆರೆ. ಇಷ್ಟಿನ ಜಂಬ ಕುಚ್ಕೊಂತ ಇದ್ದಲ್ಲ ದರ್ಶನ ದರ್ಶನ ಹಂಗೆ ಹಿಂಗೆ ಅಂತಂದು ಬಾ, ಇವಾಗ ಮಾತಾಡೋ ಇದ್ರ ಬಗ್ಗೆ. ಯಾವ ಬಿಲ್ದಲ್ಲಿ ಹೋಗಿ ಮಲ್ಕೊಂಡಿದೆಯಾ? ಬಾಸ್ ಬಗ್ಗೆ ಮಾತಾಡಿಬಿಟ್ರೆ ನೀ ಫೇಮಸ್ ಆಗೋಗ್ಬಿಡ್ತೀವಿ ಅಂತಂದು ನಿನಗೆ ಅನಿಸ್ತಾ ಇದೆ ಅಲ್ವಾ? ಇದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸಿ ಆ ಹುಡುಗಿಗೆ ನ್ಯಾಯ ಕೊಡಿಸ್ಬೇಕು. ಇವತ್ತು ಆ ಹುಡುಗಿ ಪರಿಸ್ಥಿತಿ ಹೆಂಗಿದೆ ಅಂತಂದರೆ ಇವತ್ತು ನಾಳೆ ಅನ್ನಂಗಿದೆ. ಸ್ಥಿತಿ ತುಂಬ ಗಂಭೀರ ಅಂತ ಈಗ ಹೇಳ್ತಾ ಇದ್ದಾರೆ ನ್ಯೂಸ್ನಲ್ಲಿ. ಬಟ್ ಎಷ್ಟು ಜನ ನ್ಯಾಯ ಕೊಡಿಸಿದ್ದೀರಪ್ಪ ಆ ಹುಡುಗಿಗೆ? ಹಾಂ, ಎಷ್ಟು ಕಂಟಿನ್ಯೂ ಆಗಿ ಕೊಲೆ, ನೇಹ ಹೈರಾಮೆಂಟ್ ಕೊಲೆ ಆಯಿತು, ಅದಾದಮೇಲೆ ಎರಡು ಮೂರು ವರ್ಷದ ಮಗುನ ಮೇಲೆ ಅತ್ಯಾಚಾರ ಆಯಿತು, ಒಂದೂವರೆ ವರ್ಷದ ಮಗುನ ಮೇಲೆ ಅತ್ಯಾಚಾರ ಆಯಿತು. ಯಾಕೆ ಈ ಥರ ಇಂಥ ವಿಕೃತ ಕಾಮಿಗಳಿಗೆ ಏನು ಮಾಡಬೇಕು? ರೇಣುಕಾಸ್ವಾಮಿ ಆದ ಕತ್ತಿನ ಇವ್ರಿಗೂ ಆಗಬೇಕು. ನನಗೆ ಕೇಳೋ ಪ್ರಶ್ನೆ ಪ್ರಕಾರ ಎಲ್ಲರಿಗೂ ಹೇಳಿದೆ, ಏ ಪ್ರಶಾಂತ್ ಸಂಬರ್ಗೆ ಎಲ್ಲಿದ್ದಿಲ್ಲ, ಎಷ್ಟಿನ ಬಂದು ಜಂಬ ಕುಚ್ಕೊಂತ ಇದ್ದಿಲ್ಲ, ನ್ಯಾಯ ಕೊಡಿಸ್ಬೇಕು ಹಂಗೆ ಹಿಂಗೆ ಅಂತಂದು. ಇವಾಗ ಕೊಡಿಸೋ ಬೋಳಿ ಮಗನೇ, ಕೊಡಿಸಿ ಇವಾಗ. ಒಟ್ಟಿಗೆ ಅನ್ನ ತಿಂದಿಯಾ, ಹೆಲ್ತ್ ಇಂದಿಯಾ? ಭಾವನ ನಿನಗೆ, ಭಾವನ ಬೆಳಗ್ಗೆ ನಿನಗೆ ಹೇಳ್ತಾ ಇರೋದು. ಯಾವ ಬಿಲ್ದಲ್ಲಿ ಹೋಗಿ ಮಲ್ಕೊಂಡಿದೆಯಾ? ಇಷ್ಟಿನ ಇಷ್ಟಿನ ಇದ್ದಿದ್ದು ಗತ್ತು ಗಮ್ಮಂತ ಇವಾಗ ಎಲ್ಲಿದೆ? ಬಂದು ಆ ಹೆಣ್ಮಗು ಬಗ್ಗೆ ಮಾತಾಡು. ನಮ್ಮ ಬಾಸ್ ಹೆಸರು ಹೇಳ್ಕೊಂಡು ಬರ್ತಾ ಇದೆಯಲ್ಲ, ಹೇಳ ಇವಾಗ. ಆ ಹೆಣ್ಮಗು ಬಗ್ಗೆ ಮಾತಾಡಿ ಇವಾಗ. ಇವಾಗ ಯಾಕೆ ಮಾತಾಡ್ತಾ ಇಲ್ಲ? ಒಬ್ಬೇ ಒಬ್ಬರ ಮಾತಾಡಿದಿರಾ ಬೋಳಿ ಮಕ್ಕಳ? ನೀವು ಯಾವನಾರು ಒಬ್ಬ ಮಾತಾಡಿದಿರಾ? ರೇಣುಕಾಸ್ವಾಮಿ ಕೇಸಲ್ಲಿ ನಮ್ಮ ಬಾಸ್ ಕೊಲೆ ಮಾಡಿದಾರಂತ ಆರೋಪ ಮಾಡ್ತಾ ಇದ್ದೀರಲ್ಲ, ಆರೋಪಿ ಅಷ್ಟೇ, ಅಪರಾಧಿ ಅಲ್ಲ. ಬಟ್ ನಾನು ಹೇಳ್ತಾ ಇರೋದು, ಈಗ ಆರೋಪ ಮಾಡ್ತಾ ಇದ್ದೀರಲ್ಲ, ನೀವು ಆರೋಪ ಮಾಡ್ತಾ ಇದ್ದೀರಲ್ಲ, ಇದ್ರ ಬಗ್ಗೆನ ತನಿಖೆ ಹಚ್ಚಿ, ಇದ್ರ ಬಗ್ಗೆನ ಮಾತಾಡಿ. ಆ ಥರ ರೇಣುಕಾಸ್ವಾಮಿ ಕೇಸಲ್ಲಿ ಎಷ್ಟು ನೀವು ಮಾತಾಡಿದ್ರು ಅದ್ರ ಇದ್ರ ಬಗ್ಗೆನ ಅಷ್ಟೇ ಮಾತಾಡ್ಬೇಕು ನೀವು. ನಾ ಕೇಳ್ಕೊಳೋದು ಇಷ್ಟೇ, ಇದನ್ನೆಲ್ಲರೂ ವಿಡಿಯೋ ಶೇರ್ ಮಾಡಿ ಪ್ರತಿಯೊಬ್ಬರು, ಇಡೀ ಭಾವನಾ ಬೆಳಗೆರೆ ಆಗಲಿ, ಎಲ್ಲ ಇಡೀ ಯಾರ್ಯಾರು ವಿಕೃತ ಕಾಮಿಗಳಿದಾರಲ್ಲ ಅವರೆಲ್ಲರಿಗೂ ತಲುಪಬೇಕಿದ್ದು. ಬೇಡ ವಿಕೃತ ಮನಸ್ಸು ಯಾರಿಗೂ ಬೇಡ. ಹಾಂ, ಈ ಥರ ಎಲ್ಲ ಯಾರಿಗೂ ಬೇಡ. ಪ್ರತಿಯೊಬ್ಬರ ಪ್ರತಿಯೊಬ್ಬರ ಮನೆಯಲ್ಲಿ ಹೆಣ್ಮಕ್ಳಿದ್ದಾರೆ. ನಾವು ಈ ಭೂಮಿ ಬಂದೇವು ಅಂತಂದರೆ ಒಂದು ಹೆಣ್ಣೇ ಕಾರಣ, ನಮ್ಮ ತಾಯಿ ಕೂಡ ಒಂದು ಹೆಣ್ಣಲ್ವಾ? ಅದನ್ನು ತಿಳ್ಕೊಳ್ಳಿ ಫಸ್ಟು. ಯಾರು ಈ ಥರ ಕೃತ್ಯ ಮಾಡಕ್ಕೆ ಹೋಗ್ಬೇಡ್ರಿ, ದಯವಿಟ್ಟು ನಿಮ್ಮನ್ನು ಕೈ ಮುಗಿದು ಕೇಳ್ಕೊಂತ ಇದ್ದೀನಿ. ಆದರೆ ಮಾಡಿದವ್ರಿ ಮಾತ್ರ ಅತಿ ಕಠಿಣವಾದ ಶಿಕ್ಷೆ ಕೊಡಿಸ್ಲೇಬೇಕು ಸರ್. ನಮ್ಮ ಕಾನೂನು ಮ್ಯಾಗ ನಮ್ಮ ನಂಬಿಕೆ ಇದೆ. ಬಟ್ ನಮ್ಮ ಬಾಸ್ ಏನು ಅವತ್ತು ರೇಣುಕಾಸ್ವಾಮಿಗೆ ಮಾಡಿದಾರಂತ ಆರೋಪ ಬಂದಿದೆಯಲ್ಲ, ಅವ್ರು ಮಾಡಿದಾರ ಬಿಟ್ಟಿದಾರ ಅದು ಬೇಡ, ಸೆಕೆಂಡ್ರಿ. ಅವನು ಸತ್ಯ ಇರೋದೇ ಒಳ್ಳೇದಂತ ನನ್ನ ಅನಿಸಿಕೆ. ಬಟ್ ನಿಮ್ಮ ಅನಿಸಿಕೆ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಬಟ್ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ, ಪ್ರತಿಯೊಬ್ಬರು ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟೇ, ಧನ್ಯವಾದ.